ಸರ್, ಗಾಡಿ ಯಾವಾಗಿಂದ ಓಡಿಸ್ತಿದ್ರ? ಒಂದು 10-15 ಇಯರ್ಸ್ ಇಂದ ಓಡಿಸ್ತಾ ಇದ್ದೀರಾ ಸರ್? ರೆಗ್ಯುಲರ್ ಆಗಿ ಸರ್ವಿಸ್ ಕೊಡ್ತೀರಲ್ಲ? ಹಾಂ, ಕೊಡ್ತೀವಿ ಸರ್. ನಿಮ್ಮ ಮೋಟಾರ್ ಸೈಕಲ್ ಅಲ್ಲಿ ಅಂದ್ರೆ ನಿಮ್ಮ ಗಾಡಿಯಲ್ಲಿ ಯಾವ ಇಂಜಿನ್ ಆಯಿಲ್ ನ ಯೂಸ್ ಮಾಡ್ತಿದ್ದೀರಾ? ಇಲ್ಲ ಸರ್, ಸರ್ವಿಸಿಗೆ ಕೊಡ್ತೀವಲ್ಲ ಅವರಿಗೆ ಗೊತ್ತು ಸರ್. ಅಷ್ಟೊಂದು ನನಗೆ ಗೊತ್ತಿರಂಗೆ ಕ್ಯಾಸ್ಟ್ರಾಲ್ ಯೂಸ್ ಮಾಡ್ತಾ ಇದ್ರು ಮುಂಚೆ, ಈಗ ಯಾವ್ದು ಯೂಸ್ ಮಾಡ್ತಾರೆ ಅಷ್ಟು ಐಡಿಯಾ ಇಲ್ಲ ನಮ್ಗೆ. ಸರ್ವಿಸ್ ನಾವು ಅದೇನು ಇದೆಯಲ್ಲ, ಹೋಂಡಾ ಶೋರೂಮ್ ಬಿಡ್ತೀವಿ. ಹೋಂಡಾದವರು ಅವರು ಮೋಸ್ಟ್ಲಿ ಅವ್ರದ್ದು ಯಾವ್ದಾರು ಒಂದು ಇದಿರುತ್ತೆ, ಅವ್ರದನ್ನೇ ಅದನ್ನೇ ಯೂಸ್ ಮಾಡ್ತಾರೆ ಅವರು. ಸರ್, ನಿಮ್ಮ ಹೆಸರು? ಶಂಕರ್ ಅಂತ. ಶಂಕರ್ ಸರ್, ಗಾಡಿ ಓಡಿಸಿದಿರಲ್ಲ? ಹಾಂ, ಓಡಿಸ್ತೇವೆ. ಯಾವ ಗಾಡಿ ಸರ್? ನಮ್ದು ಹೋಂಡಾ ಶೈನ್. ಹೋಂಡಾ ಶೈನ್ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ? ಸುಮಾರು 6 ವರ್ಷದಿಂದ ಓಡಿಸ್ತೀವಿ. ಸುಮಾರು 6 ವರ್ಷದಿಂದ? ಓಕೆ ಸರ್, 6 ವರ್ಷದಿಂದ ಓಡಿಸ್ತಾ ಇದ್ದೀರಾ. ಸೊ ಐ ತಿಂಕ್ ಬರೀ ಹೀರೋ ಹೋಂಡಾ ಶೈನ್ ಓಡಿಸಿದ್ರೆ ಬೇರೆ ಯಾವ್ದಾದ್ರು ಓಡಿಸಿದ್ರಾ? ಬೇರೆನೂ ಓಡಿಸ್ತೀನಿ, ಹೋಂಡಾ ಶೈನೇ ಜಾಸ್ತಿ. ಹೋಂಡಾ ಶೈನ್ ಜಾಸ್ತಿ ಓಡಿಸ್ತೀರ ಸರ್. ಯಾವ ಇಂಜಿನ್ ಆಯಿಲ್ ಯೂಸ್ ಮಾಡ್ತೀರಾ ಸರ್ ನೀವು ಕಡೆಗೆ? ಇಂಜಿನ್ ಆಯಿಲ್ ಬಂದ್ಬಿಟ್ಟು ಇದು ಶೆಲ್ದು ಯೂಸ್ ಮಾಡ್ತೀವಿ. ಓಕೆ, ಸೊ ಯಾವ ಟೈಮಲ್ಲಿ ನೀವು ನಿಮ್ಮ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತೀರಾ ಸರ್ ಫ್ರೀಕ್ವೆಂಟ್ ಆಗಿ? ಸರ್ ಅದೇ 20,000 ಕಿಲೋಮೀಟರ್ ನಾವು ಕಿಲೋಮೀಟರ್ ನೋಡ್ಕೊಂಡು ಸರ್ವಿಸಿಗೆ ಬಿಡ್ತಾರೆ. 20,000 ಕಿಲೋಮೀಟರ್ ಆದರೆ ಇಮ್ಮಿಡಿಯೇಟ್ ಆಗಿ ಕೊಡ್ತೀರಾ? ಕೊಡ್ತೀವಿ. ಓಕೆ, ಮತ್ತು ಗಾಡಿ ಏನಾರ ಸ್ವಲ್ಪ ಏನಾರು ಏರುಪೇರು ಆದಾಗ ಸರ್ವಿಸಿಗೆ ಬಿಡ್ತೀವಿ. ಓಕೆ ಸರ್, ಇಂಜಿನ್ ಆಯಿಲ್ ಚೇಂಜ್ ಮಾಡೋದ್ರಿಂದ ಗಾಡಿಗೆ ಏನೇನು ಉಪಯೋಗ ಅಂತ ನಿಮ್ಗೆ ಗೊತ್ತಾ? ಅಂದರೆ ಸ್ಮೂತ್ ಆಗಿರುತ್ತೆ, ಗಾಡಿ ಚೆನ್ನಾಗಿರುತ್ತೆ, ನಾವು ಹೆಂಗೆ ನೋಡ್ಕೋತೀವೋ ಅದು ನಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊಳುತ್ತೆ, ಎಲ್ಲೂ ಕೈ ಕೊಡಲ್ಲ ಅಂತ. ಓಕೆ ಓಕೆ, ನಮ್ಮ ಅಭಿಪ್ರಾಯ. ಸರ್, ಇಂಜಿನ್ ಆಯಿಲನ್ನು ಯಾವಾಗ ಚೇಂಜ್ ಮಾಡ್ತೀರಾ? 5,000 ಕಿಲೋಮೀಟರ್ಸ್ಗೆ ನಾನು ಎವ್ರಿ 3 ಮಂತ್ಸ್ಗೆ ಚೇಂಜ್ ಮಾಡ್ತಾ ಇರ್ತೀನಿ. 5,000 ಕಿಲೋಮೀಟರ್ಸ್ಗೆ ಓಕೆ ಚೇಂಜ್ ಮಾಡ್ತೀವಿ. ಓಕೆ ಸರ್, ಇದು 5,000 ಕಿಲೋಮೀಟರ್ಗೆ ಚೇಂಜ್ ಮಾಡಬೇಕು ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಬಟ್ ನಾವು ಬೈಕ್ ತಗೊಂಡಾಗ ಅವರು ಇಂಟಿಮೇಟ್ ಮಾಡಿರ್ತಾರಲ್ಲ, ಮ್ಯಾನ್ಯುವಲ್ ಕೊಟ್ಟಿರ್ತಾರೆ. ಮ್ಯಾನ್ಯುವಲ್ ಕೊಟ್ಟಿರ್ತಾರೆ, ಇಲ್ಲಾಂತಂದ್ರೆ ಇಂಜಿನ್ ಸೌಂಡ್ ತುಂಬ ಹೆವಿಯಾಗಿ ಬರುತ್ತೆ, ಚೈನ್ ಕೆಟ್ಟು ಹೋಗುತ್ತೆ. ಓಕೆ, ಹಾಗಾಗಿ ಎವ್ರಿ 5,000 ಕಿಲೋಮೀಟರ್ಸ್ಗೆ ಚೇಂಜ್ ಮಾಡ್ತೀವಿ. ಓಕೆ ಸರ್, ಯಾವ ಆಯಿಲ್ ಯೂಸ್ ಮಾಡ್ತೀರ ಅಂತ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿದೆಯಾ? ಶೆಲ್ ಯೂಸ್ ಮಾಡ್ತೀವಿ, ಫಸ್ಟ್ ಶೆಲ್ ಯೂಸ್ ಮಾಡ್ತಾ ಇದ್ದೆ, ಈಗ ಮೋಟೋ ಅಂತ ಬಂದಿದೆ ಅದನ್ನ ಯೂಸ್ ಮಾಡ್ತಾ ಇದ್ವಿ. ಸರ್, ರೆಗ್ಯುಲರ್ ಆಗಿ ಆಯಿಲ್ ಚೇಂಜ್ ಮಾಡೋದ್ರಿಂದ ನಿಮ್ಮ ಬೈಕ್ ಯಾವ ತರ ಇದೆ ಅಂತ ಹೆಂಗೆ ಏನ್ ಹೇಳಕ್ಕೆ? ಸ್ಮೂತ್ ಇದೆ ಸರ್, ಇಂಜಿನ್ ಸ್ಮೂತ್ ಇದೆ. ಫಸ್ಟು ಶೆಲ್ ಆಯಿಲ್ ಯೂಸ್ ಮಾಡ್ತಾ ಇದ್ವಿ, ಈಗ ಒಬ್ಬರು ಶೋರೂಮಲ್ಲೇ ಸಜೆಸ್ಟ್ ಮಾಡಿದ್ರು ಮೋಟೋ ಯೂಸ್ ಮಾಡಿ ಅಂತೇಳಿ. ಮೋಟೋ ಹಾಕಿದಾಗಿಂದ ಇನ್ನೂ 2,000 ಕಿಲೋಮೀಟರ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ರೀಸೆಂಟಾಗಿ ಮೋಟೋ ಅನ್ನೋ ಒಂದು ಕಂಪನಿ ಇದ್ದು ಆಯಿಲ್ ಚೇಂಜ್ ಮಾಡ್ತೀವಿ. ಸರ್, ಆಡಿಯನ್ಸ್ ನಿಮ್ಮ ನೋಡ್ತಾ ಇದ್ದಾರೆ, ಅವ್ರಿಗೆ ಏನೇನಕ್ಕೆ ಇಷ್ಟಪಡ್ತಾರೆ, ಯಾವ ಟೈಮಲ್ಲಿ ಆಯಿಲನ್ನು ಚೇಂಜ್ ಮಾಡಬೇಕು ಅಂತ ನಿಮ್ಮ ಕಡೆಯಿಂದ? ಏನಿಲ್ಲ ಸರ್, ಎವ್ರಿ 5,000 ಕಿಲೋಮೀಟರ್ಸು ಚೇಂಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇವ್ರು ಹೇಳ್ತಾ ಇದ್ದಾರೆ 5,000 ಕಿಲೋಮೀಟರ್ ಆದ ನಂತರ ಅಂತ, ಬಟ್ ಆ್ಯಕ್ಚುಲಿ ಎಷ್ಟು ಕಿಲೋಮೀಟರ್ ಆದ ನಂತರ ಅಂತ ನಾನು ಹೇಳ್ತೀನಿ, ಫುಲ್ ವಿಡಿಯೋನ ನೋಡಿ. ಆ್ಯಂಡ್ ಯಾವ ರೀತಿ ಆಯಿಲನ್ನು ಚೇಂಜ್ ಮಾಡಬೇಕು, ಯಾವ ರೀತಿ ನಿಮ್ಮ ಒಂದು ಮೋಟರ್ ಸೈಕಲ್ನ ಮೇಂಟೈನ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸುಮಾರು ಪ್ಲೇಲಿಸ್ಟಲ್ಲಿ ಆಲ್ರೆಡಿ ವೀಡಿಯೋಸ್ ಮಾಡಿದ್ದೀನಿ, ಹೋಗಿ ಅದನ್ನೆಲ್ಲ ನೋಡಿ. ವೆಲ್ಕಮ್ ಬ್ಯಾಕ್. ಸೊ ನಾನು ಆಗಲೇ ಹೇಳಿದಾಗೇನೆ, ನಿಮ್ಮ ಮೋಟರ್ ಸೈಕಲ್ ಇಂಜಿನ್ ಆಯಿಲ್ನ ರೆಗ್ಯುಲರ್ ಆಗಿ ಚೇಂಜ್ ಮಾಡಬೇಕು. ಬಟ್ ಸುಮಾರು ಜನಗಳು ಸುಮ್ಮನೆ ಸರ್ವಿಸಿಗೆ ಕೊಡ್ತಾರೆ, ಬಟ್ ಅವರ ಮೋಟರ್ ಸೈಕಲಲ್ಲಿ ಇರುವಂಥ ಆಯಿಲ್ ಯಾವುದು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ನೀವು ಯಾವಾಗೆಲ್ಲ ಬೈಕನ್ನು ಪರ್ಚೇಸ್ ಮಾಡೋಕೆ ಹೋಗ್ತೀರಾ, ಓನರ್ಸ್ ಮ್ಯಾನ್ಯುಲ್ ಅಂತ ಕೊಟ್ಟೇ ಕೊಡ್ತಾರೆ, ಅದನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿ ಇಗ್ನೋರ್ ಮಾಡೋಕೆ ಹೋಗಬೇಡಿ. ಯಾಕಂದರೆ ಅದರಲ್ಲಿ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್, ನಿಮ್ಮ ಬೈಕಿನ ಎಲ್ಲ ಡೀಟೇಲ್ಸು ಅದರಲ್ಲಿರುತ್ತೆ. ಯಾವಾಗ ಆಯಿಲ್ ಚೇಂಜ್ ಮಾಡಬೇಕು, ಗಾಡಿ ಯಾವ ರೀತಿ ಮೇಂಟೈನ್ ಮಾಡಬೇಕು, ಯಾವಾಗ ಸರ್ವಿಸ್ ಕೊಡಬೇಕು, ಎಲ್ಲ ಡೀಟೇಲ್ಸ್ ನಿಮಗೆ ಓನರ್ ಮ್ಯಾನೇಜಲ್ಲಿ ಸಿಕ್ಬಿಡುತ್ತೆ. ಎಸ್ಪೆಷಲಿ ನೀವು ಆಯಿಲ್ ಚೇಂಜ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಅದರಲ್ಲಿದೆ. ನೀವು ಬಜಾಜ್ ಗಾಡಿನ ಓಡಿಸ್ತಿದ್ದೀರಾ ಅಂತ ಹೇಳಿದ್ರೆ 10,000 ಕಿಲೋಮೀಟರ್ ಆಗಿದ ತಕ್ಷಣವೇ ನೀವು ಗಾಡಿ ಇಂಜಿನ್ ಆಯಿಲನ್ನು ಚೇಂಜ್ ಮಾಡಬೇಕಾಗಿ ಬರುತ್ತೆ. ಹಾಗೆ 5,000 ಕಿಲೋಮೀಟರ್ ಆಗಿದ ತಕ್ಷಣವೇ ಒಂದ್ಸಲ ಟಾಪಪ್ ಮಾಡಿಸ್ಕೊಳ್ಳಿ. 4,000 ಕಿಲೋಮೀಟರ್ ಓಡಿದೆ ನಿಮ್ಮ ಹೊಂಡಾ ಗಾಡಿ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಚೇಂಜ್ ಮಾಡಿಸ್ಕೊಳ್ಳಿ. ಅಪಾಚಿ ಇಲ್ಲ TVS ಯಾವುದೇ ಗಾಡಿ ನೀವು ಯೂಸ್ ಮಾಡ್ತಿದ್ದೀರಾ ಅಂದರೆ 6,000 ಕಿಲೋಮೀಟರ್ವರೆಗೂ ನಿಮಗೆ ಅವಕಾಶ ಇದೆ. ಅದಾಗಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನಿಮ್ಮ ಇಂಜಿನ್ ಆಯಿಲನ್ನು ಚೇಂಜ್ ಮಾಡಿ. ಲಕ್ಸುರಿ ಗಾಡಿ ರಾಯಲ್ ಎನ್ಫೀಲ್ಡ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 6,000ವರೆಗೂ ಓಡಿಸ್ಬೋದು. ಅದಾದ ನಂತರ ಇಮ್ಮಿಡಿಯೇಟ್ ಆಗಿ ಆಯಿಲ್ನ ಚೇಂಜ್ ಮಾಡಿ. ಆ್ಯಂಡ್ ಎಸ್ಪೆಷಲಿ 3,000 ಆಗಿದ ತಕ್ಷಣವೇ ಒಂದ್ಸಲ ಹೋಗಿ ಇನ್ಸ್ಪೆಕ್ಟ್ ಕೂಡ ಮಾಡಿ ನೋಡಿ. ಆಲ್ರೈಟ್. ಆ್ಯಂಡ್ ಹೀರೋ ಹೋಂಡಾ ಓಡಿಸ್ತೀರಾ, ಹೀರೋ ಹೋಂಡಾ ಅದು ಯಾವುದೇ ಗಾಡಿ ನೀವು ಓಡಿಸ್ತಿದ್ದೀರಾ ಅಂತ ಹೇಳಿದ್ರೆ 6,000ವರೆಗೂ ನೀವು ಓಡಿಸ್ಬೋದು. ಅದಾದ ನಂತರ ಇಮ್ಮಿಡಿಯೇಟ್ ಆಗಿ ಇಂಜಿನ್ ಆಯಿಲನ್ನು ಚೇಂಜ್ ಮಾಡಿಸಿ. ಇಂಜಿನ್ ಆಯಿಲ್ನ ರೆಗ್ಯುಲರ್ ಆಗಿ ಚೇಂಜ್ ಮಾಡಿಸೋದ್ರಿಂದ ನಿಮ್ಮ ಗಾಡಿಯ ಕಂಡೀಷನ್ ಸೂಪರಾಗಿರುತ್ತೆ. ಆ್ಯಂಡ್ ಒಂದ್ಸಲ ನೀವು ಸರ್ವಿಸ್ ಸ್ಟೇಷನ್ಗೆ ಗಾಡಿನ ತೊಗೊಂಡೋದಾಗ ನಿಮ್ಮ ಗಾಡಿಗೆ ಯಾವ ಎಂಜಿನ್ ಆಯಿಲ್ ಅನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಗಮನ ಇರಲಿ. ನಿಮ್ಮ ಮೋಟರ್ ಸೈಕಲಲ್ಲಿ ಯಾವ ಎಂಜಿನ್ ಆಯಿಲನ್ನು ಯೂಸ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಯಾವಾಗ ಅದನ್ನು ರೆಗ್ಯುಲರ್ ಆಗಿ ಟಾಪಪ್ ಮಾಡಬೇಕು, ಚೇಂಜ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ನಿಮಗೆ ಆಬ್ವಿಯಸ್ಲಿ ಬೈಕ್ ಪರ್ಚೇಸ್ ಮಾಡಿದಾಗ ನಿಮಗೆ ಓನರ್ ಮ್ಯಾನ್ಯುವಲ್ ಕೊಟ್ಟೇ ಇರ್ತಾರೆ. ದಯವಿಟ್ಟು ಅದರಲ್ಲಿ ಹೋಗಿ ಅದರಲ್ಲಿರುವಂತಹ ಇನ್ಸ್ಟ್ರಕ್ಷನ್ಸ್ಗಳನ್ನು ನೋಡಿ, ನಿಮ್ಮ ಪರ್ಟಿಕ್ಯುಲರ್ ನೀವು ಯಾವ ಮೋಟರ್ ಸೈಕಲ್ ಯೂಸ್ ಮಾಡ್ತಿದ್ದೀರಾ, ಆ ಮೋಟರ್ ಸೈಕಲ್ ಯಾವ ರೀತಿ ಎಂಜಿನ್ ಆಯಿಲನ್ನು ಯೂಸ್ ಮಾಡಬೇಕು, ಎಷ್ಟು ಕಿಲೋಮೀಟರ್ ಓಡಿದ ನಂತರ ಅದನ್ನು ಯೂಸ್ ಮಾಡಬೇಕು ಅನ್ನೋದು ಕೂಡ ಅದರಲ್ಲಿ ಹೇಳಿದ್ದಾರೆ. ಓಕೆ, ಸೊ ತಪ್ಪದೇ ಓನರ್ ಮ್ಯಾನ್ಯುವಲ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಯೂಶುವಲಿ ಎಂಜಿನ್ ಆಯಿಲ್ 3 ಥರ ಬರುತ್ತೆ. ಮೊದಲನೇದು ನಾರ್ಮಲ್ ಎಂಜಿನ್ ಆಯಿಲ್. ಸೊ ನೀವು ನಾರ್ಮಲ್ ಎಂಜಿನ್ ಆಯಿಲನ್ನು ಯೂಸ್ ಮಾಡಿದ್ದಾರೆ ಅಂದರೆ ಒಂದು 2,000 ರಿಂದ 5,000 ಕಿಲೋಮೀಟರ್ ಆಗಿದ ತಕ್ಷಣವೇ ಟಾಪಪ್ ಮಾಡ್ಬೋದು. ಇಲ್ಲ ನೀವು ಸೆಮಿ ಸಿಂಥೆಟಿಕ್ ಎಂಜಿನ್ ಆಯಿಲ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಒಂದು 4,000 ರಿಂದ 1,000 ಕಿಲೋಮೀಟರ್ ನೀವು ಓಡಿಸಿದ ನಂತರ ನೀವು ಅದನ್ನ ಚೇಂಜ್ ಮಾಡ್ಬೋದು. ಇಲ್ಲ ನೀವು ಫುಲ್ ಸಿಂಥೆಟಿಕ್ ಎಂಜಿನ್ ಆಯಿಲ್ ಯೂಸ್ ಮಾಡ್ತಿದ್ದಾರೆ
ಸೊ 1000 ನೀವು ಕಿಲೋಮೀಟರ್ ಓಡಿಸಿದ ನಂತರ ಇಮಿಡಿಯೇಟ್ ಆಗಿ ನೀವು ಚೇಂಜ್ ಮಾಡ್ಬೋದು. ಇದು ರೆಗ್ಯುಲರ್ ಆಗಿ ನೀವು ಇದನ್ನ ಚೆಕ್ ಮಾಡ್ಬೇಕಾಗತ್ತೆ. ಸುಮ್ಮನೆ ಸರ್ವಿಸ್ ಕೊಟ್ಬಿಟ್ಟು ಬರೋದಲ್ಲ, ನಿಮ್ಮ ಮೋಟರ್ ಸೈಕಲ್ ಅಲ್ಲಿ ಯಾವ ಎಂಜಿನ್ ಆಯಿಲ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿರಬೇಕು. ಯಾವುದೇ ಬ್ರ್ಯಾಂಡ್ ಆಗಿರಲಿ, ಸಿ ಸಿ ಆಗಿರಲಿ, ಯಾವುದು ಮ್ಯಾಟರ್ ಆಗೋದಿಲ್ಲ. ಒಂದು ಒಳ್ಳೆ ಎಂಜಿನ್ ಆಯಿಲನ್ನು ಯೂಸ್ ಮಾಡಿದ್ರೆ ನಿಮ್ಮ ಬೈಕಿನ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನೂ ಹೆಚ್ಚಿನ ಆಟೋಮೊಬೈಲ್ಸ್ ಮಾಹಿತಿಗಾಗಿ ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ದಿಸ್ ಇಸ್ ಸುದೀಶ್ ಆ್ಯಂಡ್ ಯು ಆರ್ ವಾಚಿಂಗ್ ಆಟೋ ಪ್ರೋ.